ಉತ್ತನೂರು ಗ್ರಾಮ ಪಂಚಾಯಿತಿಯ ಮರಳುಮೇಡು ಗ್ರಾಮದವರಾದ ಮೋಹನ್ ಎಂಬ ಯುವ ಪ್ರತಿಭೆ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಂದೆ ಹೋಗಬೇಕು ಅವರು ಅವರಿಗೆ ಅವಕಾಶ ಸಿಕ್ಕಿದೆ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಇನ್ನು ಇಂತ ಯುವ ಪ್ರತಿಭೆಗಳು ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಮ್ಮ ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಒಳ್ಳೆಯ ಹೆಸರು ತಂದು ಕೊಟ್ಟು ನಮ್ಮ ಭಾರತ ದೇಶದ ಹೆಮ್ಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಯುವ ಪ್ರತಿಭೆಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಇವರು ಯಾವುದೇ ಮುಂದಕ್ಕೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಯಾವುದೇ ಒಂದು ಇದಕ್ಕೂ ಇದಾಗಬೇಕು ಅಂದ್ರೆ ಕೂಡ ಮುಂದಕ್ಕೆ ಹೋಗಬೇಕು ಅಂದ್ರೆ ಕೂಡ ನಮ್ಮ ಸಹಕಾರ ಮುಂದಕ್ಕೂ ಇರ್ತದೆ ಇನ್ನ ಇಂತ ಯುವ ಪ್ರತಿಭೆಗಳು ಬಂದ್ರೂ ಕೂಡ ನಮ್ಮ ಕಡೆಯಿಂದ ಸಹಾಯ ಇರ್ತದೆ ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ಅವರಿಗೆ ಟ್ರ್ಯಾಕ್ ಶೂಟ್ ಶೂಸ್ ಎಲ್ಲ ಅವರಿಗೆ ಕ್ರೀಡಾಕೂಟಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ ಮುಂದೆ ಅವರು ನೇಪಾಳಕ್ಕೆ ಹೋಗ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ನಮ್ಮ ಕೈಯಲ್ಲ ಸಹಾಯ ಕೂಡ ನಾವು ಮಾಡೋಣ ಅಂತ ಹೇಳಿಬಿಟ್ಟು ನಾವು ಅನ್ಕೊಂಡಿದ್ದೀವಿ ನಮ್ಮ ಇದೇ ಸಂದರ್ಭದಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂತ ಅರ್ಪನಾಯ್ಕನಹಳ್ಳಿ ರಮೇಶಣ್ಣ ಅವರು ಇದ್ದಾರೆ ಅವ್ರ ಕಡೆಯಿಂದ ಮುಂದಕ್ಕೆ ಇಂಥ ಯುವ ಪ್ರತಿಭೆಗಳಿಗೆ ಸಹಕಾರ ನೀಡ್ತಾರೆ ಅಂತ ಹೇಳಿಬಿಟ್ಟು ಮತ್ತೆ ನಮ್ಮ ಸ್ನೇಹಿತರಾದ ಆಂಜಿ ಮತ್ತೆ ಮುನಿರಾಜು ಹರೀಶ್ ಎಂಬುವರೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಜೊತೆಯಲ್ಲಿದ್ದು ಅವರಿಗೆ ನಮ್ಮ ಸಣ್ಣ ಕಾಣಿಕೆಯನ್ನು ನೀಡುತ್ತಿದ್ದೇವೆ ಹೆಸರು ಎನ್ ಮೋಹನ್ ಅಂತ ನಮ್ಮದು ಮರಳಮೇಡು ಗ್ರಾಮ ಉತ್ನೂರು ಪಂಚಾಯಿತಿ ದುಕ್ಸಂದ್ರ ಹೋಬಳಿ ಮುಳಬಾಗಲು ತಾಲೂಕು ಕೋಲಾರ ಡಿಸ್ಟಿಕ್ಕು ನಾನು ಬಂದು ಥ್ರೋಬಾಲ್ ನ್ಯಾಷನಲ್ ಪ್ಲೇಯರು ಮತ್ತು ನ್ಯಾಷನಲಲ್ಲಿ ಫಸ್ಟ್ ಪ್ಲೇಸ್ ಮಾಡಿ ನಮ್ಮ ನಂತರ ಅಂತಾರಾಷ್ಟ್ರೀಯ ಥ್ರೋಬಾಲ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದು ನಂತರ ನವೆಂಬರ್ 28ರಂದು ನೇಪಾಳನಲ್ಲಿ ಮ್ಯಾಚ್ ನಡೆಯಲಿದೆ ಮ್ಯಾಚ್ಗೆ ಹೋಗಬೇಕೆಂದು ನಮ್ಮಣ್ಣ ಅವ್ರಿಗೆ ಹೇಳಿದ್ದಕ್ಕೆ ನಮ್ಮ ಜಗದೀಶ್ ಅಣ್ಣ ಮತ್ತೆ ರಮೇಶ್ ಅಣ್ಣ ಅವರು ಕರೆಸಿ ನನಗೆ ಟ್ರ್ಯಾಕ್ ಶೂಟ್ ಎಲ್ಲ ಕೊಡಿಸಿ ಮುಂದೆ ಪ್ರಾಕ್ಟೀಸ್ಗೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮುಂದೆ ಅಂತಾರಾಷ್ಟ್ರೀಯ ಲೆವೆಲಲ್ಲೂ ಫಸ್ಟ್ ಪ್ಲೇಸ್ ಮಾಡಬೇಕು ನಮ್ಮ ಭಾರತ ದೇಶಕ್ಕೆ ಒಂದು ಹೆಸರು ತರಬೇಕು ನಮ್ಮ ಮುಳಬಾಗಲು ತಾಲೂಕಿನವರಾಗಿರಬೇಕು ನಮಗೂ ಒಂಥರ ಹೆಮ್ಮೆ ಅಂತ ಹೆಲ್ಪ್ ಮಾಡಿ ನಾವು ಬಡ ಕುಟುಂಬದವರು ನಮಗೆ ಸಹಾಯಧನ ಮಾಡುತ್ತಿದ್ದಾರೆ ಇವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ.